ತರಗತಿ ಯಾರು ಸಾಹಸಿ ಮೊನಾಲಿಸ. ಇನ್ನೇ ದಿನ ನಾವು ಆ ಕುರುಡ ಹುಡುಗನ ಪ್ರಾಣವನ್ನು ಉಳಿಸಿದ್ದಕ್ಕಂಥ ಆ ಮೊನಾಲಿಸಳ ಒಂದು ಸಾಹಸವನ್ನು ಮೆಚ್ಚಿ ಆ ಊರ ಜನರ ಸುದ್ದಿ ಹಬ್ಬೇರಿ ಅಲ್ಲಿ ಇರತಕ್ಕಂಥ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಎಲ್ಲರೂ ಸೇರಿ ಬಂದು ಅವಳಿಗೆ ಸೂಕ್ತವಾದಂಥ ಬಹುಮಾನ ನೀಡಿ ಸನ್ಮಾನಿಸಿ ಅವಳ ಒಂದು ಸಾಹಸವನ್ನು ಸೂಚನಾ ಫಲಕದಲ್ಲಿ ಪ್ರಕಟಿಸಿ ಮುಖ್ಯೋಪಾಧ್ಯಾಯರು ಅವಳ ಸಾಹಸವನ್ನು ಮೆಚ್ಚಿ ಕೊಂಡಾಡಿ ಅಂತಕ್ಕಂಥ ವಿಷಯವನ್ನು ನಿನ್ನೆ ದಿವಸ ನಾವೇನಿದು ಮಾಡಿದ್ವಿಪ್ಪ ಅಂದ್ರೆ ಅಧ್ಯಯನ ಮಾಡಿದ್ವಿ. ಇವತ್ತು ಅದರ ಮುಂದಿನ ಕೆಲಸವನ್ನು ಆಗುತ್ತಾ ನೋಡೋಣ. ಜಿಲ್ಲಾಧಿಕಾರಿಗಳು ಶಾಲೆಗೆ ಬಂದು ಮಗುವನ್ನು ಅಭಿನಂದಿಸಿದರು. ದೈವೇ ಧರ್ಮದ ಮೂಲ ಎಂದರು. ಅವಳ ಮಾನವೀಯತೆ ಹಾಗೂ ಸಹಾನುಭೂತಿಯನ್ನು ಹೊಗಳಿದರು. ಧೈರ್ಯ ಸಾಹಸಗಳ ಗೆಲುವಿನ ಮೆಟ್ಟಲು ಎಂದರು. ಅಬ್ದುಲ್ ಹಮೀದನ ಸಾಹಸಕತೆ ನೆನಪಿಸಿದರು. ಮಕ್ಕಳೆಲ್ಲರೂ ಖುಷಿಪಟ್ಟು ಚಪ್ಪಾಳೆ ತಟ್ಟಿದರು. ಎಲ್ಲರಿಗೂ ಸಿಹಿ ಹಂಚಿದರು. ಒಡಿಶಾ ರಾಜ್ಯ ಸರ್ಕಾರ ಮಕ್ಕಳ ಕಲ್ಯಾಣ ಮಂಡಳಿಗೆ ಆಕೆಯನ್ನು ಗೌರವಿಸಿತು. ಅಪ್ರತಿಮ ಸಾಹಸಿಗಳಿಗೆ ಮೀಸಲಾದ ಗೀತಾ ಚೋಪ್ರಾ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡಿತು. ಶಾಲೆಯಲ್ಲಿ ಇವಳ ಹೆಸರು ಮೊನಾಲಿಸಾ ದೇವಿ. ಇವಳು ಭುವನೇಶ್ವರಿದವಳು. ಈಕೆಯ ತಂದೆ ದೀಜ್ರಾಜ್ ಮಲಿಕ್. ಇವಳು ದಿನಾಂಕ 25/7/1980 ಜನಿಸಿದಳು. ಈ ಘಟನೆಯು 1987 ಜನವರಿ 16 ಜರುಗಿತು. ಆಗ ಅವಳು UGM ಶಾಲೆಯ 2ನೇ ತರಗತಿ ವಿದ್ಯಾರ್ಥಿನಿ. ಇವಳು ನೃತ್ಯ ಹಾಗೂ ಸಂಗೀತದಲ್ಲಿ ನಿಪುಣೆ. ಭಾರತ ಜಪಾನ್ ಮೈತ್ರಿ ಸಂಘದ ವಾರ್ಷಿಕೋತ್ಸವದ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಳು. ಅಮೋಘ ನೃತ್ಯ ಪ್ರದರ್ಶನ ನೀಡಿದಳು. ಅಂದಿನ ಒಡಿಶಾ ರಾಜ್ಯದ ರಾಜ್ಯಪಾಲ ವಿಶ್ವಂಬರನಾಥ್ ಪಾಂಡೆಯವರಿಂದ ಪುರಸ್ಕಾರ ಪಡೆದಳು. ಆಗ ಅವಳು 4ನೇ ತರಗತಿಯ ವಿದ್ಯಾರ್ಥಿನಿ. ಗೊತ್ತಿತಾ ನೋಡ್ರಲ್ಲಿ. ಅವಳ ಸಾಹಸವನ್ನು ಮೆಚ್ಚಿರತಕ್ಕಂಥ ಆ ಊರಿನ ಹಿರಿಯರು ನಾಗರಿಕರು ಎಲ್ಲರೂ ಸಂಘ ಸಂಸ್ಥೆಗಳು ಬಂದು ಪುರಸ್ಕಾರ ನೀಡಿದರು. ಅಷ್ಟೇ ಅಲ್ಲದೆ ಆ ರಾಜ್ಯದ ಜಿಲ್ಲಾಧಿಕಾರಿಗಳು ಅವರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಶಾಲೆಗೆ ಬಂದು ಮಗುವನ್ನು ಅಭಿನಂದಿಸ್ತಾರೆ. ಮಗು, ನೀನು ಒಳ್ಳೆಯ ಕೆಲಸ ಮಾಡಿದೆ, ನಿನ್ನ ಗುಣ ಮೆಚ್ಚುವಂಥದ್ದು ಅಂತಕ್ಕಂಥ ನಾನು ಅಭಿನಂದನೆ ಸಲ್ಲಿಸ್ತಾರೆ. ಅಷ್ಟೇ ಅಲ್ಲದೆ ಅವರು ದಯವೇ ಧರ್ಮದ ಮೂಲ. ದಯ ಇರಬೇಕು ಮನುಷ್ಯನಿಗೆ. ಇನ್ನೊಬ್ಬರ ದಯೆ ಅಂದರೆ ಇನ್ನೊಬ್ಬರ ಕಷ್ಟ ಕಾಲದಿಲ್ಲದಾಗ ನಾವು ಪರಿಹರಿಸುವಂಥ ಒಂದು ದಯೆ ಅಂತಕ್ಕಂಥ ಮನೋಭಾವನೆ ಇರಬೇಕು. ಅದಕ್ಕೆ ಅದರ ದಯವೇ ಧರ್ಮದ ಮೂಲ ಎಂದರು. ಅವಳ ಮಾನವೀಯತೆ ಮನುಷ್ಯನಿಗೆ ಮಾನವೀಯತೆ ಇರಬೇಕು. ಕಷ್ಟದಲ್ಲಿರ್ತಕ್ಕಂಥ ಸಹಾಯ ಮಾಡುವಂಥ ಗುಣ ಇರಬೇಕು. ಅವರಿಗೆ ಸಹಾಯ ಮಾಡುವಂಥ ಮನಸ್ಥಿತಿ ಮನುಷ್ಯತ್ವ ಅಂತಕ್ಕಂಥದ್ದು ಮೊದಲು ಇರಬೇಕಂತ ಇಟ್ಕೊಂಡವರು ಜಿಲ್ಲಾಧಿಕಾರಿಗಳು ಮಾನವೀಯತೆ ಹಾಗೂ ಸಹಾನುಭೂತಿಯನ್ನು ಹೊಗಳಿದರು. ನೋಡಲಿ, ಅವಳ ಮಾನವೀಯತೆ ಹಾಗೂ ಸಹಾನುಭೂತಿಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಹೊಗಳ್ತಾರೆ. ಅವಳ ಸಹನೆ ಗುಣ, ಅವಳ ಪ್ರೀತಿ, ವಿಶ್ವಾಸ, ಅನುಕಂಪ, ಸಹಬಾಳ್ವೆ, ಸಹಗುಣವನ್ನು ಏನು ಮಾಡಿದ್ರಪ್ಪ ಅಂದ್ರೆ ಹಾಡಿ ಹೊಗಳ್ತಾರೆ ಅವರು. ಯಾರು? ಜಿಲ್ಲಾಧಿಕಾರಿಗಳು. ಧೈರ್ಯ ಸಾಹಸಗಳ ಗೆಲುವಿನ ಮೆಟ್ಟಲು ಎಂದರು. ನೋಡ್ರಲ್ಲಿ, ಧೈರ್ಯ ಮತ್ತು ಸಾಹಸಗಳ ಗೆಲುವಿನ ಮೆಟ್ಟರು. ಒಬ್ಬ ಗೆಲ್ಲಬೇಕಾಗಿತ್ತಪ್ಪ ಅಂದರೆ ಮನುಷ್ಯನಿಗೆ ಏನಕ್ಕೂ ಧೈರ್ಯ ಇರಬೇಕು. ಆ ಧೈರ್ಯ ಇತ್ತಪ್ಪ ಅಂದ್ರೆ ಮನುಷ್ಯ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಗೆಲುವು ಎಲ್ಲಿರ್ತದೆ? ಧೈರ್ಯ ಅಲ್ಲಿರ್ತದೆ. ಧೈರ್ಯ ಎಲ್ಲಿರ್ತದೆ? ಗೆಲುವು ಅಲ್ಲಿರ್ತದೆ. ಅದಕ್ಕೆ ಅದು ಗೆಲುವು ಸೋಲು ಅದು ನಂತರ ಬರ್ತಕ್ಕಂಥ ಒಂದು ವಿಷಯ. ಇಲ್ಲಿ ಧೈರ್ಯ ಇರಬೇಕು ಫಸ್ಟ್. ಪ್ರಥಮವಾಗಿ ಧೈರ್ಯ ಇತ್ತು. ಅದಕ್ಕೆ ಧೈರ್ಯವೇ ಆ ಸಾಹಸಗಳಿಗೆ ಗೆಲುವಿನ ಮೆಟ್ಟಿಲು ಅಂತಕೊಂಡು ಆ ಜಿಲ್ಲಾಧಿಕಾರಿ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಜಿಲ್ಲಾಧಿಕಾರಿ ದೈವೇ ದೂರ ದೈವೇ ಧರ್ಮದ ಮೂಲ ಅಂತ ಹೇಳ್ತಾರೆ. ದೈವೇ ಧರ್ಮದ ಮೂಲ. ಅವಳ ಮಾನವೀಯತೆ ಮತ್ತು ಸಹಾನುಭೂತಿಯನ್ನು ಹಾಡಿ ಹೊಗಳ್ತಾರೆ. ಧೈರ್ಯ ಸಾಹಸಗಳೇ ಗೆಲುವಿನ ಮೆಟ್ಲು ಅಂತಾರೆ. ಗೊತ್ತಾಯ್ತಾ? ಅಬ್ದುಲ್ ಹಮೀದನ ಸಾಹಸದ ಕತೆ ನೆನಪಿಸಿದರು. ಅಬ್ದುಲ್ ಹಮೀದನ ಒಂದು ಸಾಹಸ ಕಥೆಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ನೆನಪಿಸ್ತಾರೆ. ಅವನು ಸಹ ಅಬ್ದುಲ್ ಹಮೀದನ ಅವನು ಒಳ್ಳೆಯ ಸಾಹಸ ಮನೋಭಾವನೆ ಉಳ್ಳ ಅಥವಾ ಕಷ್ಟ ಕಾಲದಲ್ಲಿ ಜನರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಮಾನವೀಯತೆ, ಮನುಷ್ಯತ್ವ, ಸಹಾನುಭೂತಿಯನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಓಕೆನಾ? ಮಕ್ಕಳೆಲ್ಲರೂ ಖುಷಿ ಪಟ್ಟು ಚಪ್ಪಾಳೆ ತಟ್ಟಿದರು. ನೋಡ್ರಲ್ಲಿ, ಅಬ್ದುಲ್ ಹಮೀದನ ಸಾಹಸ ಕಥೆ ನೆನಪಿಸಿದರು. ಮಕ್ಕಳೆಲ್ಲರೂ ಖುಷಿ ಪಟ್ಟು ಚಪ್ಪಾಳೆ ತಟ್ಟಿದರು. ಎಲ್ಲರಿಗೂ ಸಿಹಿ ಹೆಂಗಿದೆ ನೋಡ್ರಲ್ಲಿ. ಆ ಕೇವಲ 2ನೇ ತರಗತಿ ವಿದ್ಯಾರ್ಥಿ ಇಂಥ ಸಾಹಸ ಮಾಡಿದಂತೆ ಎಲ್ಲಿರ್ತಕ್ಕಂಥ ಮಕ್ಕಳೆಲ್ಲರೂ ಚಪ್ಪಾಳೆ ತಟ್ಟಿ ಖುಷಿಪಟ್ಟು ಏನು ಮಾಡಿದ್ರಪ್ಪ ಅಂತಂದ್ರೆ ಸಿಹಿಯನ್ನು ಹಂಚಿದರು. ಒಡಿಶಾ ರಾಜ್ಯದ ಸರ್ಕಾರದ ಮಕ್ಕಳ ಕಲ್ಯಾಣ ಮಂಡಳಿ ಆಕೆಯನ್ನು ಗೌರವಿಸಿದ್ದು. ಒಡಿಶಾ ರಾಜ್ಯದ ಆ ಮಕ್ಕಳ ಕಲ್ಯಾಣ ಇಲಾಖೆ ಅಂತಕ್ಕಂಥವ್ರು ಏನು ಮಾಡಿದ್ರಪ್ಪ ಅಂದ್ರೆ ಆ ಮೊನಾಲಿಸಾ ಅಂತಕ್ಕಂಥ ಒಬ್ಬ ಚಿಕ್ಕ ಬಾಲಕಿಯನ್ನು ಏನು ಮಾಡಿದ್ರಪ್ಪ ಅಂತಂದ್ರೆ ಗೌರವಿಸಿತು. ಅಪ್ರತಿಮ ಸಾಹಸಗಳಿಗೆ ಮೀಸಲಾಗಿದ್ದ ಗೀತಾ ಚೋಪ್ರಾ ಅಂತಕ್ಕಂಥ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡಿತು. ನೋಡಲಿ, ಮಕ್ಕಳ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಅಭೂತಪೂರ್ಣವಾಗಿರ್ತಕ್ಕಂಥ ಸಾಹಸವನ್ನು ಮಾಡಿದಂಥ ಅವರಿಗೆ ನೀಡ್ತಕ್ಕಂಥ ಪ್ರಶಸ್ತಿ ಯಾವುದಪ್ಪ ಅಂತಂದರೆ ಈ ಗೀತಾ ಚೋಪ್ರಾ ಪ್ರಶಸ್ತಿ. ಇದು ಭಾರತ ಸರ್ಕಾರ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಮಕ್ಕಳಿಗಾಗಿ ಅಥವಾ ಮಕ್ಕಳಲ್ಲಿ ಅತಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಾಹಸ ಪ್ರವೃತ್ತಿಗಳನ್ನು ಮಾಡಿರ್ತಕ್ಕಂಥ ಮಕ್ಕಳಿಗೆ ಮೀಸಲಾಗಿರ್ತಕ್ಕಂಥ ಒಂದು ಪ್ರಶಸ್ತಿ ಗೀತಾ ಚೋಪ್ರಾ ಪ್ರಶಸ್ತಿ.
ಅಂಥ ಪ್ರಶಸ್ತಿಯನ್ನು ಆ ಸಾಹಸ ಮೊನಾಲಿಸ ಅಂತ ಅವಳ ಸಾಹಸನೆ ಮಾಡಿರ್ತಕ್ಕಂಥ ಮೊನಾಲಿಸಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಆ ಭಾರತ ಸರ್ಕಾರ ನೀಡಿ ಗೌರವಿಸ್ತದೆ. ಶಾಲೆಯಲ್ಲಿ ಇವಳ ಹೆಸರು ಮೊನಾಲಿಸಾದೇವಿ ನೋಡ್ರಿ. ಶಾಲೆಯಲ್ಲಿ ಇವಳ ಹೆಸರು ಏನಪ್ಪ ಅಂತಂದ್ರೆ ಮೊನಾಲಿಸಾದೇವಿ. ಇವಳು ಭುವನೇಶ್ವರದವಳು. ಇವೆಲ್ಲಿಲ್ಲವಪ್ಪ ಅಂತಂದ್ರೆ ಭುವನೇಶ್ವರದವಳು. ಈಕೆಯ ತಂದೆ ದೀಜರಾಜ್ ಮಲಿಕ್. ಈ ಮೊನಾಲಿಸಾ ತಂದೆ ಹೆಸರು ಏನಪ್ಪ ಅಂತಂದ್ರೆ ದೀಜರಾಜ್ ಮಲಿಕ್. ಇವಳು ದಿನಾಂಕ 25/7/1980 ಜನಿಸಿದಳು ನೋಡ್ರಿ. ಇವಳು ಎಷ್ಟನೇ ತಾರೀಕಿಗಪ್ಪ ಅಂದ್ರೆ 25/7/1980 ಜನಿಸಿದಳು. ಈ ಘಟನೆಯು 1987 ಜನವರಿ 16 ಜರುಗಿತ್ತು. ಅಂದ್ರೆ ಮೊನಾಲಿಸಾಳು ಹೆಸರು ಏನಪ್ಪ ಅಂತಂದ್ರೆ ಮೊನಾಲಿಸಾದೇವಿ. ಈಕೆ ಒರಿಸಾದವಳು, ಒರಿಸಾದ ಭುವನೇಶ್ವರದವಳು. ಇವರ ತಂದೆ ಹೆಸರೇನಪ್ಪ ಅಂದ್ರೆ ದಿಜಯರಾಜ್ ಮಲಿಕ್. ಇವಳು ದಿನಾಂಕ 25/7/1980 ಜನಿಸಿದಳು. ಈಗ ಘಟನೆಯು 1987 ಜನವರಿ 16 ಜರುಗಿತ್ತು. ಆಗ ಅವಳು UGM ಶಾಲೆಯ 2ನೇ ತರಗತಿ ವಿದ್ಯಾರ್ಥಿನಿ. ಇವಳು ಸಾಹಸ ಪ್ರವೃತ್ತಿ ಅಷ್ಟೇ ಪ್ರವೀಣನಾಗಿರೋದಕ್ಕೆ ನೃತ್ಯ ಹಾಗೂ ಸಂಗೀತದಲ್ಲಿ ನಿಪುಣೆಯನ್ನು ಹೊಂದಿದ್ದಳು. ಗೊತ್ತಾಯ್ತಾ? ಸಂಗೀತ ಮತ್ತು ನೃತ್ಯದಲ್ಲೂ ಸಹ ಇವಳು ಏನು ಮಾಡಿದಪ್ಪ ಅಂತಂದ್ರೆ ಅಷ್ಟು ಪ್ರಭಾವಿತಳಾಗಿದ್ದಳು. ಭಾರತ ಜಪಾನ್ ಮೈತ್ರಿ ಸಂಘದ ವಾರ್ಷಿಕೋತ್ಸವದ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಳು. ನೋಡಲಿ, ಭಾರತ ಮತ್ತು ಜಪಾನ್ ಎರಡು ದೇಶಗಳು, ಭಾರತ ಮತ್ತು ಜಪಾನ್ ದೇಶಗಳ ಮೈತ್ರಿ ಸಂಘದ, ಮೈತ್ರಿಯಿಂದ ಸ್ನೇಹವನ್ನು ಬೆಳೆಸುವಂಥ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಅಂತ ಕರೀತಾರಲ್ಲ, ಆ ಕಾರ್ಯಕ್ರಮದಲ್ಲಿಕ್ಕೆ ನೃತ್ಯಪಟುವಾಗಿ ಏನು ಮಾಡಿದ್ಲಪ್ಪ ಅಂದ್ರೆ ಭಾಗವಹಿಸಿದಳು. ಅಮೋಘ ನೃತ್ಯ ಪ್ರದರ್ಶನ ನೀಡಿದಳು. ಅದ್ಭುತವಾಗಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ನೃತ್ಯ ಪ್ರದರ್ಶನ ನೀಡಿದ್ದಾರು ಮೊನಾಲಿಸಾ. ಅಂದಿನ ಒಡಿಶಾ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ವಿಶ್ವಂಬರನಾಥ್ ಪಾಂಡೆಯವರಿಂದ ನೋಡ್ರಿ, ಅಂದಿನ ಅಂದ್ರೇನು 1987ನೇ ಇಸ್ವಿಯಲ್ಲಿ ಇರ್ತಕ್ಕಂಥ ರಾಜ್ಯಪಾಲರು ಅಂದರೆ ರಾಜ್ಯದ ಮುಖ್ಯಸ್ಥ, ಆ ರಾಜ್ಯಪಾಲರು ವಿಶ್ವಂಬರನಾಥ್ ಪಾಂಡೆಯವರಿಂದ ಏನು ಮಾಡೋದು ಪ್ರಶಸ್ತಿಯನ್ನು ಪಡೆದಳು. ಪುರಸ್ಕಾರ ಅಂದರೆ ಪ್ರಶಸ್ತಿಯನ್ನು ಪಡೆದಳು. ಆಗ ಇವಳು 4ನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದಳು. ಯಾರು? ಮೊನಾಲಿಸಾದೇವಿ. 4ನೇ ತರಗತಿ ವಿದ್ಯಾರ್ಥಿಯಾಗಿರುವಂಥ ಮೊನಾಲಿಸಾದೇವಿಳು ಆ ವಿಶ್ವಂಬರನಾಥ್ ಅಂದ್ರೇನು ಅದು 1987ನೇ ಸಾಲಿನಲ್ಲಿರ್ತಕ್ಕಂಥ ಆ ರಾಜ್ಯಪಾಲರು, ಒಡಿಶಾದ ರಾಜ್ಯಪಾಲರಾಗಿರ್ತಕ್ಕಂಥ ವಿಶ್ವಂಬರನಾಥ್ ಪಾಂಡೆಯವರಿಂದ ಏನು ಮಾಡಿದಪ್ಪ ಅಂದ್ರೆ ಪ್ರಶಸ್ತಿ ಪುರಸ್ಕಾರನ ಪಡೆದು. ಇವಳ ತಂದೆ ಹೆಸರೇನು? ದೀಜರಾಜ್ ಮಲಿಕ್. ಇವಳು ಭುವನೇಶ್ವರದಳು. ಇವಳ ಮೊದಲ ಹೆಸರು ಮೊನಾಲಿಸಾದೇವಿ. ಗೊತ್ತಾಯ್ತಾ? ಅವರು ಆ ಜಿಲ್ಲಾಧಿಕಾರಿಗಳು ಬಂದು ಈ ಜಿಲ್ಲಾಧಿಕಾರಿಗಳನ್ನು ಹೇಗೆ ಹೊಗಳಿದಾರಂತಪ್ಪ ಅಂದರೆ ದೈವೇ ದಲವದ ಮೂಲ ಎಂದರು. ಅವಳ ಮಾನವೀಯತೆ ಮತ್ತು ಸಹಾನುಭೂತಿಯನ್ನು ಹಾಡಿ ಹೊಗಳಿದರು. ಧೈರ್ಯ ಸಾಹಸವನ್ನು ಮೆಚ್ಚಿ, ಧೈರ್ಯ ಸಾಹಸಗಳೇ ಗೆಲುವಿನ ಮೆಟ್ಲು ಅಂತಕೊಂಡು ಹೇಳ್ತಾರೆ. ಗೊತ್ತಿರಲಿ, ಅಲ್ಲಿ ಅಬ್ದುಲ್ ಹಮೀದನ ಅಂತಕ್ಕಂಥ ಒಬ್ಬ ಪ್ರಸಿದ್ಧ ಸಾಹಸಗಾರನ ಕಥೆಯಲ್ಲಿ ನೆನಪಿಸ್ ಮಾಡ್ತಾರೆ. ಅಷ್ಟೆ ಮಕ್ಕಳೆಲ್ಲರೂ ಸಿಹಿ ಹಂಚಿ ಮಾಡ್ತಾರಪ್ಪ ಅಂದರೆ ಇವರು ಖುಷಿಯನ್ನು ಪಡ್ತಾರೆ. ಗೊತ್ತಾಯ್ತಾ? ಹೀಗೆ ಭಾರತ ಸರ್ಕಾರ ಈಕೆಗೆ ಯಾವ ಪ್ರಶಸ್ತಿ ನೀಡುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಿ ಭಾರತ ಸರ್ಕಾರ ಇವರು ಮಕ್ಕಳಿಗಾಗಿ ಅಪ್ರತಿಮ ಸಾಹಸಗಳಿದಂಥ ಮಕ್ಕಳಿಗಾಗಿ ಮೀಸಲಾಗಿರ್ತಕ್ಕಂಥ ಗೀತಾ ಚೋಪ್ರಾ ಅಂತಕ್ಕಂಥ ಪ್ರಶಸ್ತಿ ನೀಡಿ ಗೌರವಿಸ್ತದೆ. ಓಕೆನಾ? ಇಷ್ಟು ಇವತ್ತಿನ ಒಂದು ಪಾಠ. ಇಲ್ಲಿಗೆ ಈ ಒಂದು ಸಾಹಸಿಯ ಮೊನಾಲಿಸ ಅಂತಕ್ಕಂಥ ಒಂದು ಪಾಠ ಮುಗಿಯಿತು. ಇದರೊಳಗೆ ಮತ್ತೆ ನಾಳೆಗೆ ಏನು ಮಾಡೋಣಪ್ಪ, ಇನ್ನೊಂದು ಸಲ ಏನು ಮಾಡೋಣ, ಈ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಯಾವ ರೀತಿಗೆ ಬರೀಬೇಕು, ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ನಾವು ಉತ್ತರಗಳನ್ನು ಯಾವ ರೀತಿಗೆ ಬರೀಬೇಕು ಅಂತಂದ್ರೆ ನಾಳೆಗೆ ಇನ್ನೊಂದು ದಿವಸ ಡಿಸ್ಕಸ್ ಮಾಡೋಣ. ಓಕೆನಾ? ಬಾಯ್.